ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನ ಉಂಡು ಅನ್ಯರ ಹೊಗಳುವ ಕೊನ್ನಿಗಳೆಂಬ ಕಾಣ ರಾಮನಾಥ ಎನ್ನುವ ವಚನದಿಂದ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಎಂಬ ನಾಮ ಸಂಕೇತದ ಆ ತಾಯಿ ಹೆಸರಿನ ಮಲ್ಲಮ್ಮ ಚಂದಪ್ಪ ಎಂಬ ದಂಪತಿಗಳಿಗೆ ಜನವರಿ 1, 1982 ಮುದನೂರಿನಲ್ಲಿ ಮುತ್ತಾದ ಮಗು ಜನಿಸುತ್ತೆ. ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಸಂಗಣ್ಣ ಚಂದಪ್ಪ ಕಾಮನಟಗಿ. ಮಲ್ಲಮ್ಮ ಚಂದಪ್ಪ ಕೂಲಿ ಕಾರ್ಮಿಕ ಕೆಲಸ ಮಾಡಿ ಬಡತನದ ಬಂಡಿ ಹೊತ್ತು ಮಗನನ್ನ ಓದಿಸಲು ಹಗಲು ಎರುಳು ದುಡಿದು ಮಗನಿಗೆ ಒಳ್ಳೆ ಸಂಸ್ಕಾರ ನೀಡಿ ಬೆಳೆಸಿ ಶಿಕ್ಷಣ ಕೊಡಿಸಿದ್ರು. ಡಾಕ್ಟರ್ ಸಂಗಣ್ಣ ಚಂದಪ್ಪ ಕಾಮನಟಗಿ ಬಡತನದಿಂದ ಬೆಳೆದು ತುಂಬಾ ಕಷ್ಟಪಟ್ಟು ಓದಿ 1ನೇ ತರಗತಿಯಿಂದ 10ನೇ ತರಗತಿಯ ಶಿಕ್ಷಣವನ್ನ ತಮ್ಮ ಸ್ವಂತ ಊರು ವಜ್ಜಲ್ನಲ್ಲಿ ವ್ಯಾಸಂಗ ಮುಗಿಸಿದ್ರು. ತದನಂತರ ಪದವಿ ಪೂರ್ವ ವ್ಯಾಸಂಗ ಹುಣಸಗಿಯಲ್ಲಿ ಮುಗಿಸಿದ್ರು. ಜನರ ಸೇವೆಗೆ ಸದಾ ಸಿದ್ಧರಾಗಬೇಕೆಂದು ಪ್ರತಿಜ್ಞೆ ಮಾಡಿ ಮಹಾರಾಷ್ಟ್ರದ ಉಮಾಧಿ ಕಾಲೇಜಿನಲ್ಲಿ DA MS ಪದವಿ ಕೂಡ ಪಡೆದ್ರು. ನಾನು ಫಿಫ್ತ್ ಓದೋ ಟೈಮ್ನಾಗ ಕೇವಲ ಮನೆಗೆ ನಾನು ಒಂದು ನೋಡು ಅಂತ ಕೊಡಿಸೋ ಪರಿಸ್ಥಿತಿ ಒಳಗೆ ನಾವು ಇದ್ದೀವಿ. ನಮ್ಮ ತಂದೆ ತಾಯಿಯವರಿಗೆ ಅಷ್ಟು ಬಡ್ಕೊಂಡೋಗಿದ್ವಿ ನಾವು. ಅಂಥ ಟೈಮ್ದಾಗ ನಮ್ಮದು ಸಣ್ಣ ಗುಡಿಸಲಿತ್ತು, ಆ ಗುಡಿಸಿನ ಪಕ್ಕದಾಗ ಒಂದು ಸಣ್ಣ ಒಂದು ಮನೆ ಕಟ್ಟಬೇಕಂತ ನಮ್ಮ ಬಾಬಾರು ಏನಾದರು ಸಿಮೆಂಟ್ ತಂದಿಟ್ಟಿದ್ರು. ಆ ಸಿಮೆಂಟನ್ನು ಬರೀ 30 ರೂಪಾಯಿಗೆ 1 ಚೀಲ ಸಿಮೆಂಟ್, 2 ಚೀಲ ಸಿಮೆಂಟ್ ಮಾರಿ 60 ರೂಪಾಯಿ ಕೊಟ್ಟು ನಮಗೇನದ ಮತ್ತೆ ನೋಡ್ಬೇಕಾ ನನಗೆ ಏನು ಬೇಕಾದಂಥ ವಿದ್ಯಾಭ್ಯಾಸಕ್ಕಾಗಿ ಬೇಕಾದಂಥ ಸಾಮಗ್ರಿಗಳನ್ನ ಕೊಟ್ಟು ನಾನು ಪುನಃ ಮತ್ತೆ ನನ್ನ ಸ್ಕೂಲಿಗೆ ಕಳಿಸೋ ವ್ಯವಸ್ಥೆ ನಮ್ಮ ತಂದೆಯವರು ಮಾಡಿದರು. ಹಳ್ಳಿಗಳಲ್ಲಿ ಮತ್ತು ತಾಂಡಗಳ ಹತ್ತಿರ ಯಾವುದೇ ಹಾಸ್ಪಿಟಲ್ ಇಲ್ಲದ ಕಾರಣ ರೋಗಿಗಳು ತುಂಬಾ ಕಷ್ಟಪಡ್ತಿದ್ರು. ಅದನ್ನ ಅರಿತು ತಮ್ಮ ಸ್ವಂತ ಊರಾದ ವಜ್ಜಲ್ ಗ್ರಾಮಕ್ಕೆ ಬಂದು ಜನರ ಕಷ್ಟಗಳನ್ನ ಅರಿತು ದಿನಾಲೂ ಸೈಕಲ್ನಲ್ಲಿ ತಾಂಡಗಳಿಗೆ ಮತ್ತು ಹಳ್ಳಿ ಹಳ್ಳಿಗೂ ಹೋಗಿ ಬಡ ರೋಗಿಗಳಿಗೆ ಸರಳವಾದ ರೀತಿಯಲ್ಲಿ ಚಿಕಿತ್ಸೆ ನೀಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ಮತ್ತು ಇನ್ನೊಂದು ಆ ಟೈಮ್ದಾಗ ಗಾಡಿಗಳು ಪೇಷಂಟ್ಗಳಿಗೆ ಗಾಡಿಗಳು ವ್ಯವಸ್ಥೆ ಸಹಿತ ಇದ್ದಿದ್ದಿಲ್ಲ. ಅಂಥ ಟೈಮ್ದಾಗ ನಾವು ಎನಿ ಟೈಮ್ 24x7 ಯಾವ ಟೈಮ್ದಾಗ ಕರೆದ್ರು ಆ ಟೈಮ್ದಾಗ ನಾವು ಕರೆಕ್ಟಾಗಿ ಅವ್ರಿಗೆ ಸರ್ವಿಸ್ ಕೊಟ್ಟು ಅವ್ರಿಗೆ ಪ್ರಾಕ್ಟೀಸ್ ಸರ್ವಿಸ್ ಕೊಟ್ಟು ಕೇಳಿ ಅವ್ರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಅವ್ರಿಗೆ ಆರಾಮಾಗೋ ರೀತಿ ಒಳಗೆ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಫಸ್ಟ್ ನನ್ನ ಜೀವನ ಮೆಡಿಕಲ್ ಫೀಲ್ಡ್ ಮೆಡಿಕಲ್ ಮುಗಿಸೋ ಮೊದಲೂ ಫಸ್ಟ್ ನಾನು ಜರ್ನಿ ನಡೆದದ್ದು ಸೈಕಲ್ದಾಗ. ಆ ಸೈಕಲ್ ನಂತರ ಬಂದಿದ್ದು ಸೈಕಲ್ ಮೋಟರ್ ತೊಗೊಂಡೆ. ಆಗ ಈಗೆಲ್ಲ ಸ್ವಲ್ಪ ಅನುಕೂಲತೆಗಳು ಆದ್ಮೇಲೆ ಒಂದೊಂದು ಮಾಡ್ಕೊಂಡು ಬಂದಿರ್ತೀನಿ. ಹೀಗೆ ಒಂದು ದಿನ ಅವರು ಸೈಕಲ್ನಲ್ಲಿ ರೋಗಿಗಳನ್ನ ನೋಡಲು ಹೋಗುವಾಗ 10ರಿಂದ 15 ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಹೊಲದಲ್ಲಿ ಹತ್ತಿ ಬಿಡಿಸ್ತಿದ್ರು. ಅದನ್ನ ಗಮನಿಸಿ ಅವರ ಹತ್ತಿರ ಹೋಗಿ ಮಕ್ಕಳೇ ನೀವೇಕೆ ಶಾಲೆಗೆ ಹೋಗಿಲ್ಲ ಎಂದು ಕೇಳ್ತಾರೆ. ಮಕ್ಕಳಿಂದ ಅವರವರ ಕಷ್ಟಗಳನ್ನ ಕೇಳಿ ಮನದಲ್ಲಿಯೇ ದುಃಖಿಸಿ ಮಕ್ಕಳ ಮುಂದೆ ನೊಂದುಕೊಳ್ಳಬಾರದು ಎಂದು ತಮ್ಮ ಸೈಕಲ್ ಹತ್ತಿಕೊಂಡು ಮುಂದೆ ಹೋಗುತ್ತಾ ಬಡ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ಕೊಡಿಸಬೇಕೆಂದು ಮನದಲ್ಲಿ ಸಂಕಲ್ಪ ಮಾಡಿ ಗುರಿಯನ್ನ ಇಟ್ಟುಕೊಳ್ತಾರೆ. ನಾನು ಪ್ರಾಕ್ಟೀಸ್ ಹೋಗಬೇಕು ಅಂತ ಮಿನಿಮಮ್ ವಜ್ಜಲಿಂದ ಸುತ್ತ 10 ಕಿಲೋಮೀಟರ್ 12 ಕಿಲೋಮೀಟರ್ 6 ಕಿಲೋಮೀಟರ್ ಈ ಟೈಮ್ ನಾನೆಲ್ಲ ಸೈಕಲ್ ಮೇಲೆ ಫಸ್ಟ್ ತಿರುಗಾಡಿದ್ದು. ಆ ಟೈಮ್ದಾಗೆಲ್ಲ ನಾನು ಬಾಲಕಾರ್ಮಿಕರು ನೋಡ್ತಿದ್ದೆ, ವಿದ್ಯಾರ್ಥಿಗಳನ್ನ ನೋಡ್ತಿದ್ದೆ, ಕೆಲಸ ಒಳ್ಳೊಳ್ಳೆ ಕೆಲಸ ಮಾಡೋಣ ಮಕ್ಕಳೊಂದು ಈ ಶಿಕ್ಷಣದಿಂದ ವಂಚಿತವಾದಂಥ ವಿದ್ಯಾರ್ಥಿಗಳನ್ನು ನೋಡ್ತಿದ್ದೆ. ನಾನು ಎಲ್ಲರೂ ನೋಡಿಕೊಂಡು ನನಗೇನೋ ಒಂದು ಏನಿಸ್ತಪ್ಪ ಅಂತಂದ್ರೆ ನಾನೇ ಯಾಕೆ ಒಂದು ಸಂಸ್ಥೆ ಕಟ್ಟಬಾರ್ದು, ನಾನೇ ಒಂದು ಸಂಸ್ಥೆ ಕಟ್ಟಿ ಕಡಿಮೆ ವೆಚ್ಚದೊಳಗ ಡಾಕ್ಟರ್ ಸಂಗಣ್ಣ ಕಾಮನಟಗಿ ಅವರ ತಂದೆ ತಾಯಿ ತೋರಿಸಿದ ಅನಿತಾಗೆ ಬಹಳ ಸಂಗಾತಿಯಾಗಿ ಸ್ವೀಕಾರ ಮಾಡ್ತಾರೆ. ಇವರಿಗೆ ಭಗವಂತನ ಕೃಪೆಯಿಂದ ಇಬ್ಬರು ಗಂಡು ಮಕ್ಕಳ ಜನನ ಕೂಡ ಆಗುತ್ತೆ. ಮೊದಲನೆಯ ಮಗು ಸಾಯಿ ಸಮರ್ಥ, ಎರಡನೆಯ ಮಗು ಸಮೃದ್ಧ. ಸತ್ಯ ನ್ಯಾಯ ಧರ್ಮದಿಂದ ನಡೆಯುವವರಿಗೆ ಭಗವಂತನ ಕೃಪೆ ಸದಾ ಇರುತ್ತದೆ ಎಂಬುದಕ್ಕೆ ಇದೇ ಉದಾಹರಣೆ.
ನಮ್ಮ ಡಾಕ್ಟರ್ ಸಂಗಣ್ಣ ಶಿಕ್ಷಣದಿಂದ ವಂಚಿತರಾದ ಮಕ್ಕಳು ತಮ್ಮ ತಂದೆ ತಾಯಿಯರ ಜೊತೆ ಆಸ್ಪತ್ರೆಗೆ ಬಂದಾಗ ಅವರಿಗೆ ಶಿಕ್ಷಣದ ಅರಿವು ಕೂಡ ಮೂಡಿಸುತ್ತಿದ್ದರು. ಬಡ ಮಕ್ಕಳಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಶಿಕ್ಷಣ ಕೊಡಿಸಬೇಕೆಂದು ಬಸವ ಎಂದು ಬಾಗಿದುಡಿ ಬದುಕು ನಿಷ್ಕಲ್ಮಶವಾಗಿ ಇರುತ್ತದೆ ಎಂದು ಹೇಳಿದರು ನಮ್ಮ ಬಸವ ಶರಣರು. ಅವರ ನುಡಿಯಂತೆ ಬಸವಶ್ರೀ ಎಂಬ ಸಂಸ್ಥೆಯನ್ನ ಹುಟ್ಟು ಹಾಕಿದರು. ಬಸವೇಶ್ವರನ ಆಶೀರ್ವಾದ ಐತಿ. ಆ ಬಸವೇಶ್ವರನ ಆಶೀರ್ವಾದ ಇರೋ ಸಂಬಂಧ ನಮ್ಮ ಸಣ್ಣ ಆಸ್ಪತ್ರೆ ಇದ್ರೂ ಸಹಿತ ನಾನು ಅದಕ್ಕೆ ಬಸವಶ್ರೀ ಅಂತಲೇ ಹೆಸರಿಟ್ಕೊಂಡಿದ್ದೆ ಫಸ್ಟ್. ನಾನು ಈಗ ನಾನು ಏನೇ ಮಾಡಿದ್ರು ಆ ಬಸವಶ್ರೀ ಅನ್ನೋ ಶಬ್ದದಂಗನೇ ನಮ್ಮ ಎಲ್ಲಾನು ಮಾಡಾಗತ್ತಿ. ಬಸವಶ್ರೀ ಪಬ್ಲಿಕ್ ಸ್ಕೂಲ, ಬಸವಶ್ರೀ ಕೋಚಿಂಗ್ ಕ್ಲಾಸ, ಮುಂದೆ ಏನೇ ಹೆಸರು ಇಟ್ಕೋಬೇಕಂದ್ರೆ ಬಸವಶ್ರೀ ಒಳಗೇನೆ ಹೋಗುತ್ತ. ಬಸವ ಅಂತಂದ್ರೆ ನಾನು ಒಂದು ಟೈಪ್ ಆಫ್ ಪ್ರೀತಿಯ ಹೆಸರು, ಬಸವ ಅನ್ನೋದು ನಮ್ಮ ಪ್ರೀತಿಯ ಹೆಸರು ಇದ್ದಂಗ. ಹಾಗಾಗಿ ನಾನು ಸ್ಕೂಲಿಗೆ ಬಸವಶ್ರೀ ಅಂತ ಹೆಸರಿಟ್ಟಿನಿ. ಶಿಕ್ಷಣಕ್ಕೆ ಮಾದರಿಯಾಗುವಂತೆ ಮೊದಲಿಗೆ ಬಸವಶ್ರೀ ಕೋಚಿಂಗ್ ಪ್ರಾರಂಭಿಸಿ ನಾಲ್ಕನೇ ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ, ಮುದನ್ನಹಳ್ಳಿ, ಮುರಾರ್ಜಿ, ಆದರ್ಶ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ತರಬೇತಿ ಶಿಕ್ಷಣ ಕೊಡಿಸಿದರು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾದರು. ಇದರಿಂದ ಎಲ್ಲೂ ಸಿಗದ ಸಂತೋಷ ಹುಮ್ಮಸ್ಸು ಅವರಲ್ಲಿ ಮೂಡಿತು. ಕೆಲವೊಂದು ನನಗೆ ಅನುಭವಗಳದು, ಯಾಕಂದ್ರೆ ನನ್ನ ಮಕ್ಕಳನ್ನ ನನ್ನ ಬೆಲೆ ಹಣ ಇದ್ರು ಸಹಿತ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿ ಕೇಳಿದ್ರು ಸಹಿತ ಕೆಲವೊಂದು ಸಂಸ್ಥೆಯೊಳಗ ಸೀಟ್ ಇಲ್ಲ ಅಂತ ಹೇಳಿ ಆ ಒಂದು ಸಮಸ್ಯೆಗಳು ನಮ್ಗೆ ಎದುರಾದವು. ಹಂಗಾಗಿ ನಮ್ಮಾಗ ಸಮಸ್ಯೆಗಳು ಎದುರಾದಂಗ ಬಡತನದಲ್ಲಿ ಬೆಳೆದಂತ ಮಕ್ಕಳಿಗೆ ಆ ಸಮಸ್ಯೆಗಳು ಎದುರಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾನೇ ಒಂದು ಯಾಕೆ ಕಟ್ಬಾರ್ದಪ್ಪ ಸಂಸ್ಥೆ, ಸಣ್ಣದೊಂದು ಕೋಚಿಂಗ್ ಸೆಂಟರ್ ಯಾಕೆ ಮಾಡ್ಬಾರ್ದು ಅನ್ನೋ ಒಂದು ಮನೋಭಾವ ನನಗೆ ಅವತ್ತು ಉಟ್ಟುಕೊಂಡಿತ್ತು. ಆ ಉಟ್ಟುಕೊಂಡಿದ್ದ ಮನೋಭಾವದಿಂದ ನಾನು ಏನಾದ್ರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಕೋಚಿಂಗ್ ಕ್ಲಾಸ್, ಬಸವಶ್ರೀ ನವೋದಯ ಕೋಚಿಂಗ್ ಕ್ಲಾಸ್ ಅಂತ. ತದನಂತರ ಶಾಲೆಗಾಗಿ ಖಾಲಿ ಜಾಗವನ್ನ ಖರೀದಿ ಮಾಡಿದ್ರು. ಸದ್ಯಕ್ಕೆ ಶೆಡ್ ನಿರ್ಮಾಣ ಮಾಡಿಸಿ ಪ್ರಾರಂಭ ಮಾಡಿದ್ರು. ನೂರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನವನ್ನ ಉಣಬಡಿಸಿದ್ರು ಡಾಕ್ಟರ್ ಸಂಗಣ್ಣ ಕಾಮನಟಗಿ. ಸ್ಟಾರ್ಟಿಂಗ್ ನಮಗೆ ಒಂದು 80 ವಿದ್ಯಾರ್ಥಿಗಳನ್ನ ಬಿಟ್ರು. ಬಿಟ್ಟಂತ ಪಾಲಕರು ಇವತ್ತಿಗೆ ನಾನು ಕೇಳ್ತಾರೆ ನಿಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ. ಹೇ ಸರ್, ನಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ ಆಗಿವೆ ಅಂತಾನೆ ಹೇಳ್ತಾರ. ಯಾರು ನಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಯಾರು ಬ್ಯಾಡ್ ಕಮೆಂಟ್ ನಮ್ಗೆ ಯಾರು ಹೇಳಿಲ್ಲ. ಹಂಗಾಗಿ ಅವ್ರು ಒಳ್ಳೆ ಕಮೆಂಟ್ ಕೊಡೋದ್ರಿಂದ ನಮಗೂ ಒನ್ ಟೈಪ್ ಇನ್ನೂ ಹೆಚ್ಚಿನ ಕ್ಲಾಸ್ ರೂಮ್ ಮಾಡಿಸ್ಬೇಕು, ಹೆಚ್ಚಿನ ಶಿಕ್ಷಣಕ್ಕಾಗಿ ನಾವು ಇದನ್ನ ಪ್ರಯತ್ನ ಪಡಬೇಕು ಅನ್ನೋದೊಂದು ನಮಗೆ ಹುಮ್ಮಸ್ಸನ್ನ ಹೆಚ್ಚಿಸ್ಕೊಳ್ಳಾಗತ್ತದ. ಸಾಧನೆ ಮಾಡಲು ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅಂತೆಯೇ ತಮ್ಮ ಗುರುಗಳಾದ ಎಸ್ಎಸ್ ಬಾಕ್ಲಿ ಅವರ ಮಾರ್ಗದರ್ಶನದಂತೆ ನಡೆಯುತ್ತಿದ್ದಾರೆ. ನನ್ನ ವಿದ್ಯಾಭ್ಯಾಸ ಪಿಯುಸಿ ಮುಗಿದ ನಂತರ ಮುಂದಿನ ಮಾರ್ಗದರ್ಶನರಾಗಿ ಗುರು ಇಲ್ಲದೆ ಗುರಿ ಮುಟ್ಟಲು ಸಾಧ್ಯವಿಲ್ಲ ಎಂಬಂತೆ ನನಗೆ ಮಾರ್ಗದರ್ಶಕರಾಗಿ ನನ್ನ ಪ್ರೀತಿಯ ಗುರುಗಳಾದಂಥ ಎಸ್ಎಸ್ ಬಾಕ್ಲಿ ಅವರು ನನಗೆ ಮಾರ್ಗದರ್ಶನ ಮಾಡಿಕೊಟ್ರು. ಮಾರ್ಗದರ್ಶನದಂತೆ ಮೆಡಿಕಲ್ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡು ನಾನು ಕೂಡ ಪ್ರಾಕ್ಟೀಸ್ನನ್ನು ಕಲಿತು ಮುಂದಿನ ಈ ಮಟ್ಟಿಗೆ ಇವತ್ತು ಬರ್ಲಕ್ಕ ಕಾರಣ ಆಯಿತು. ಯಾವಾಗಲೂ ಹೊಸ ಚೈತನ್ಯ ಉತ್ಸಾಹ ನಗುಮುಖದ ಡಾಕ್ಟರ್ ಸಂಕಣ್ಣರವರು ಮುಂದಿನ ದಿನಮಾನಗಳಲ್ಲಿ ಶಾಲೆಯ ಕಟ್ಟಡವನ್ನ ಕಟ್ಟಿಸಿ ಶಾಲೆಯನ್ನ ಉನ್ನತ ಶಿಕ್ಷಣ ಮಟ್ಟಕ್ಕೆ ಒಯ್ಯಲು ಸಂಕಲ್ಪ ಮಾಡಿದ್ದಾರೆ. ಈಗ ನಮ್ದು ಫಸ್ಟ್ ಸ್ಟಾರ್ಟಿಂಗ್ ಅದ. ಈಗ ಒಂದು ಸ್ಟೆಂಡ್ ಅಷ್ಟೇ ಐತಿ. ಈಗ ನಮ್ದು ಲ್ಯಾಂಡ್ ಐತಿ ಅಂದ್ರೆ ಆ ಲ್ಯಾಂಡ್ ಈ ವರ್ಷ ಇಲ್ಲ ಕಡಿಮೆ ಮುಂದೆ ವರ್ಷ ರೆಡಿ ಮಾಡ್ಕೊಂಡು ಅದೇನಾದ್ರು ದೊಡ್ಡ ಪ್ರಮಾಣದೊಳಗೆ
ಏಳ್ ತನಕ ಪರ್ಮಿಷನ್ ಅದ. ಆಮೇಲೆ ಮುಂದೆ ವರ್ಷ ಬಿಲ್ಡಿಂಗ್ ಅಂದ್ಮೇಲೆ ಟೆಂತ್ ಮುಂದೆ ಫಸ್ಟ್ ಇಯರ್ ಪಿ ಯು ಸಿ ಮುಂದೆ ಅವೆಲ್ಲನೂ ಮಾಡಬಹುದು ದೊಡ್ಡ ಕನಸು ಅದ. ಪ್ರತಿಯೊಬ್ಬ ಸಾಧಕರ ಹಿಂದೆ ಹೆಣ್ಣು ಇದ್ದೇ ಇರ್ತಾಳೆ. ಅದರಂತೆಯೇ ಶ್ರೀಯುತರ ಧರ್ಮ ಪತ್ನಿಯಾದ ಅನಿತಾ ಎಸ್ ಅವರು ಶಾಲೆಯ ಏಳಿಗೆಗಾಗಿ ಹಗಲು ಇರುಳು ಶ್ರಮಿಸುತ್ತಿದ್ದಾರೆ. ಈ ಸಂಸ್ಥೆಯನ್ನು ಹುಟ್ಟಾಕಿ ಆ ಸಂಸ್ಥೆಯ ಆಡಳಿತವನ್ನು ಹಾಗೂ ಹೋಗುಗಳನ್ನು ನನ್ನ ಶ್ರೀಮತಿಯವರು ಅನಿತಾ ಅವರು ಈ ಸಂಸ್ಥೆಯ ಆಡಳಿತವನ್ನು ನೋಡ್ಕೊಂಡು ಹೋಗ್ತಾರೆ. ಶ್ರೀಮತಿ ಅನ್ನೋದಕ್ಕಿಂತ ಇನ್ನೊಂದು ಅರ್ಥದಲ್ಲಿ ನಾನು ಅವರನ್ನು ನನ್ನ ಸ್ನೇಹಿತೆ ಅಂತಲೇ ಹೇಳ್ಕೊಳ್ತೀನಿ. ಎಲ್ಲ ಮಕ್ಕಳನ್ನು ಮತ್ತು ಶಿಕ್ಷಕರನ್ನು ಪ್ರೀತಿಯಿಂದ ಸಹಕಾರದಿಂದ ಎಲ್ಲ ಆಡಳಿತವನ್ನು ಅವರೇ ನಡೆಸ್ಕೊಂಡು ಹೋಗ್ತಾರೆ. ಒಂದೊಂದು ಒಳ್ಳೆಯ ಸಂಸಾರ ಮತ್ತು ಒಳ್ಳೆಯ ಒಂದು ಬದುಕು, ಒಳ್ಳೆಯ ಒಂದು ಮುಂದಿನ ಕನಸನ್ನು ಇಟ್ಟುಕೊಂಡು ನಾವು ಅದನ್ನು ಈಡೇರಿಸೋ ಒಂದು ನಿಟ್ಟಿನೊಳಗೆ ನಾನು ಮತ್ತು ನಮ್ಮ ಮಿಸ್ಸಸ್ ಅವರು ಕೆಲಸ ಮಾಡಿ ಯಶಸ್ಸನ್ನು ಕಾಣ್ತೀವಿ ಅನ್ನೋ ಒಂದು ಭರವಸೆ ನಮಗಿದೆ. ಪ್ರೀತಿಯ ಪಾಲಕ ಪೋಷಕರೇ, ಈ ಸಂಸ್ಥೆ ಬೆಳವಣಿಗೆಗಾಗಿ ನಾವೆಲ್ಲರೂ ಪ್ರತಿಕ್ಷಣ ಪ್ರತಿದಿನ ದುಡಿಯಲು ಸಿದ್ಧರಾಗಿದ್ದೇವೆ. ಈ ಸಂಸ್ಥೆ ಬೆಳವಣಿಗೆಗಾಗಿ ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಸದಾ ಇರಲಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರತಿ ಸಲ ಡಾಕ್ಟರ್ ಸರ್ ಸ್ಕೂಲಿಗೆ ಬಂದು ವಿಸಿಟ್ ಮಾಡಿದಾಗ ಅವ್ರು ಹೇಳೋದು ಒಂದೇ, ಫಸ್ಟು ಹುಡುಗರಿಗೆ ಸಂಸ್ಕಾರ ಕಲಿಸ್ರಿ. ಸಂಸ್ಕಾರ ಇತ್ತಂದರೆ ವಿದ್ಯೆ ತನ್ನಿಂತಾನಾಗೆ ಬರ್ತದೆ. ಪ್ರತಿ ಶನಿವಾರ ನಮ್ಮ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಸಿ ಕಾಮನಟಿಗೆ ಸರ್ ಅವರು ಬಂದು ಪ್ರತಿ ತರಗತಿಗೆ ಭೇಟಿ ನೀಡಿ ಮಕ್ಕಳ ಬೆಳವಣಿಗೆ ಕುರಿತಾಗಿ ವಿಚಾರಣೆ ಮಾಡ್ತಾರೆ. ಮತ್ತು ಪ್ರತಿ ಶನಿವಾರ ಎಲ್ಲ ಮಕ್ಕಳ ಆರೋಗ್ಯದ ಕುರಿತಾಗಿ ಪ್ರತಿಯೊಬ್ಬ ಮಗುವಿನ ಆರೋಗ್ಯವನ್ನು ವಿಚಾರಣೆ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದ್ರೆ ಮುಂಜಾನೆ 5:30 to 6 ಅಂದರೆ ಅರ್ಧ ಗಂಟೆ ತನಕ ಅವರಿಗೆ ಯೋಗಾಸನ ಮತ್ತು ಮೆಡಿಟೇಷನ್ ಮಾಡಿಸ್ತೀವಿ. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಾಣದ ಕೈಗಳಂತೆ ಹಲವಾರು ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ಊರಿನ ನಾಗರಿಕರು, ಊರಿನ ರಾಜಕೀಯ ಮುಖಂಡರು ಮತ್ತು ನನ್ನ ಸಹಪಾಠಿಗಳು ಕೂಡ ನನಗೆ ಯಾವುದೇ ತೊಂದರೆ ಬರದಂತೆ ಸಹಕಾರ ಮತ್ತು ಸಹಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನನಗೂ ಎಲ್ಲರಿಗೂ ನಾನು ಈ ಸಮಯದಲ್ಲಿ ವಿನಂತಿಸಿಕೊಳ್ತಿದ್ದೀನಿ. ನಮಗೆ ಒಳ್ಳೆಯ ಗೈಡೆನ್ಸ್ ಹೇಳ್ತಿದ್ದಾರೆ. ಎಲ್ಲ ಸ್ಟಾಫ್ಗಳಿಗೆ ಕರೆಸಿಗೇಸಿ ಎಲ್ಲ ಟೀಚರ್ಸ್ಗಳಿಗೆ ಚೆನ್ನಾಗಿ ಪಾಠ ಮಾಡಿ ಆಮೇಲೆ ಯಾವ ಮಕ್ಕಳು ಅತಿ ವೀಕ್ ಇದೆ ಅವಕ್ಕೆಲ್ಲ ಮಕ್ಕಳಿಗೇನು ನೀವು ಕಲಿಸೋದು ಪರ್ಫೆಕ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಎಲ್ಲ ಕಲಿತಕ್ಕಂಥ ಮಕ್ಕಳು ಬಡ ಮಕ್ಕಳಿದ್ದಾರೆ. ಅವು ಬಡ ಮಕ್ಕಳು ಇದ್ದಾರೆ, ನೀವೇನು ಮಾಡಬೇಕು, ಅವರು ಶಿಕ್ಷಣವಂತರಾಗಿ ಮಾಡಬೇಕು. ಈ ಇಂದು ದೇಶದ ಬೆಳವಣಿಗೆ ಆಗಬೇಕಾದ್ರೆ ಮಗನಿಸಿ ಬೆಳವಣಿಗೆ ಆಗಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಒಂದು ದೇಶದ ಬೆಳವಣಿಗೆ ಆಗುತ್ತೆ. ನನ್ನ ಹೆಸರು ಪೂಜಾರಾಣಿ, ನಾನು ಓದುತ್ತಿರುವ ತರಗತಿ 5ನೇ ತರಗತಿ. ನಾನು ಓದುತ್ತಿರುವ ಶಾಲೆ ಬಸವಶ್ರೀ ಹೈಯರ್ ಪ್ರೈಮರಿ ಸ್ಕೂಲ್ ವಜ್ಜಲ್. ನಾನು ಗಣಿತ ಮ್ಯಾಥ್ಸ್ ಏನು ಬರುತ್ತಿದ್ದಿಲ್ಲ. ನನಗೆ ಇಲ್ಲಿ ಬಂದಾಗ ನನಗೆ ಸರ್ಗಳು ಮ್ಯಾಥ್ಸನ್ನು ಹೇಳಿಕೊಟ್ಟರು ಮತ್ತು ಪರಿಸರ ಇಂಗ್ಲೀಷ್ ಅನ್ನು ಹೇಳಿಕೊಟ್ಟರು. ನನಗೆ ಇಂಗ್ಲೀಷ್ ಒಂಚೂರು ಓದೋಕ್ಕೆ ಬರ್ತಿದ್ದಿಲ್ಲ, ನನಗೆ ಇಂಗ್ಲೀಷ್ ಓದುವುದನ್ನು ಹೇಳಿಕೊಟ್ಟರು. ನನ್ನ ಹೆಸರು ಗಣೇಶ, ನಾನು 5ನೇ ತರಗತಿ ಓದುತ್ತಿದ್ದೇನೆ. ನಾನು 2 ವರ್ಷದಿಂದ ಇಲ್ಲೇ ಹಾಸ್ಟೆಲ್ ಇದ್ದೇನೆ. 4ನೇ ಕ್ಲಾಸಿಂದ ಈಗ 5ನೇ ತರಗತಿ ಇದ್ದೇನೆ. ನನಗೆ ಹಾಸ್ಟೆಲ್ನಲ್ಲಿ ಊಟ ಕೊಡುತ್ತಾರೆ, ಆಟ ಆಡೋಕ್ಕೆ ಫ್ರೀ ಬಿಡುತ್ತಾರೆ, ಓದಿಸ್ತಾರೆ. ನೋ ದ ಮ್ಯಾಥ್ಸ್, ಮೆಂಟಲ್ ಅಬಿಲಿಟಿ ಎಲ್ಲ ಚೆನ್ನಾಗಿ ಹೇಳಿಕೊಡ್ತಾರೆ. ಈ ಸ್ಕೂಲ್ ಅಂದರೆ ನನಗೆ ತುಂಬ ಇಷ್ಟ. ಮೈ ನೇಮ್ ಇಸ್ ಉಮೇಶ್, ಮೈ ಸ್ಕೂಲ್ ನೇಮ್ ಇಸ್ ಬಸವಶ್ರೀ ಹೈಯರ್ ಪ್ರೈಮರಿ ಸ್ಕೂಲ್ ವಜ್ಜಲ್. ಮೈ ಕ್ಲಾಸ್ 4. ನನಗೆ ಮೊದಲು ಇಂಗ್ಲೀಷ್ ಓದೋಕ್ಕೆ ಬರ್ತಿದ್ದಿಲ್ಲ. ನಾ ಇಲ್ಲಿ ಬಂದ ಕೇಸಿ ಇಂಗ್ಲೀಷ್ ಅವು ಎಲ್ಲ ಸುಬತ್ತು. ಎಲ್ಲ ಗುರುಗಳಿಗೂ ಥ್ಯಾಂಕ್ಸ್. ನಮ್ಮ ಶಾಲೆಯಲ್ಲಿ ಎಜುಕೇಷನ್ ನೇಚರ್ ಅಂತೂ ಚೆನ್ನಾಗಿದೆ. ಎಜುಕೇಷನ್ ಆಗಿ ನೇಚರ್ ಅಂತ ನೋಡಿದರೆ ನಮ್ಮ ಸ್ಕೂಲಲ್ಲಿ ಏನೋ ಚೆನ್ನಾಗಿದೆ ಬೆಸ್ಟು. ಅಂದರೆ ನವೋದಯ ಪರ್ಪಸ್ ಆಗಲಿ, ಮುರಾರ್ಜಿ, ಸೈನಿಕ, ಮುದ್ದೇನಹಳ್ಳಿ ಇವೆಲ್ಲ ಕಂಪೇರ್ ಮಾಡಿಕೊಂಡ್ರೆ 100ಅಲ್ಲಿ 90% ಅಂತೂ ಕನ್ಫರ್ಮ್ ಆಗಿ ಮಾಡಿಸ್ತೀವಿ ಅನ್ನೋ ಚಾಲೆಂಜ್ ನಾವಂತೂ ಪೇರೆಂಟ್ಸಿಗೆ ಕೊಡ್ತೀವಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಬಸವಶ್ರೀ ಹಿರಿಯ ಪ್ರಾಥಮಿಕ ಶಾಲೆಗೆ ದಾಖಲಿಸಿ.